ಅಲ್ಲಿ ಪ್ರಧಾನಿ ಮೋದಿಯವರು ಫಲಸ್ತೀನ್ ಅಧ್ಯಕ್ಷರನ್ನು ಭೇಟಿಯಾಗಿ ಎಲ್ಲ ಬೆಂಬಲ ಕೊಡೋದಾಗಿ ಭರವಸೆ ಕೊಡೋದು, ಇಲ್ಲಿ ಫಲಸ್ತೀನ್ ಪರ ಪ್ರದರ್ಶನ ನಡೆಸಿದ್ರೆ ಮಾತಾಡಿದ್ರೆ ಕೇಸ್ ಜಡಿಯೋದು, ಅಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಪ್ರಧಾನಿ ಮೋದಿ ಫಲಸ್ತೀನ್ ಅಧ್ಯಕ್ಷರಿಗೆ ಹೇಳೋದು, ಇಲ್ಲಿ BJP RSS ಹಿಂದುತ್ವ ಸಂಘಟನೆಗಳು ಇಸ್ರೇಲ್ ಪರ ಹಾಗೂ ಫಲಸ್ತೀನ್ ವಿರುದ್ಧ ಘೋಷಣೆ ಕೂಗೋದು, ಇದು ಯಾವ ರೀತಿಯ ನಾಟಕ ಅನ್ನೋ ಪ್ರಶ್ನೆ ಸೋಮವಾರ ಮತ್ತೆ ಎದ್ದಿದೆ. ಅದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ಒಂದು ಭೇಟಿ. ಅಮೆರಿಕ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಸಂಸ್ಥೆಯ ಮಹಾ ಅಧಿವೇಶನದ ವೇಳೆ ವಿವಿಧ ದೇಶಗಳ ಗಣ್ಯರನ್ನು ಭೇಟಿಯಾಗಿದ್ದಾರೆ. ಇದೇ ವೇಳೆ ಪ್ರಧಾನಿ ಮೋದಿ ಅವರು ಭಾನುವಾರ ನ್ಯೂಯಾರ್ಕ್ನಲ್ಲಿ ಫಲಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಫಲಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಜೊತೆ ನಡೆಸಿದ ಮಾತುಕತೆಯ ವಿವರ ಕೇಳಿದ್ರೆ, ಫಲಸ್ತೀನ್ ವಿಚಾರದಲ್ಲಿ ಇಲ್ಲಿ ನಮ್ಮ ಪೊಲೀಸರು ಮಾಡ್ತಿರೋದು ಏನು ಅನ್ನೋ ಪ್ರಶ್ನೆ ಮೂಡೋದು ಖಚಿತ. ಫಲಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರನ್ನ ನ್ಯೂಯಾರ್ಕ್ನಲ್ಲಿ ಭೇಟಿಯಾದ ಪ್ರಧಾನಿ ನರೇಂದ್ರ ಮೋದಿ ಆಕ್ರಮಣಕ್ಕೆ ತುತ್ತಾಗಿರುವ ಗಾಜಾ ಪರಿಸ್ಥಿತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗನೆ ಶಾಂತಿ ಮತ್ತು ಸ್ಥಿರತೆ ನೆಲೆಸುವಂತೆ ಮಾಡೋಕೆ ಅಗತ್ಯ ನೆರವು ನೀಡೋದಾಗಿ ಭರವಸೆಯನ್ನು ನೀಡಿದ್ದಾರೆ. ಪ್ರಧಾನಿ ವಿದೇಶಕ್ಕೆ ಹೋಗಿ ಫಲಸ್ತೀನ್ ನಾಯಕರನ್ನ ಭೇಟಿಯಾಗಿ ಫಲಸ್ತೀನ್ ಪರ ಮಾತಾಡ್ತಿದ್ದಾರೆ. ಆದರೆ ಸ್ವದೇಶದಲ್ಲಿ ಫಲಸ್ತೀನ್ ಪರ ಮಾತಾಡಿದ್ರು ಅನ್ನೋ ಏಕೈಕ ಕಾರಣಕ್ಕೆ ಪೊಲೀಸರು ಜನರ ಮೇಲೆ ಕೇಸ್ ದಾಖಲಿಸಿಕೊಳ್ತಿದ್ದಾರೆ, ಬಂಧಿಸ್ತಾ ಇದ್ದಾರೆ. ಒಂದು ವಾರ ಹಿಂದಿನ Article 14 ವೆಬ್ಸೈಟ್ ವರದಿ ಪ್ರಕಾರ ಫಲಸ್ತೀನ್ ಪರ ಪ್ರದರ್ಶನ ನಡೆಸಿದವರ ವಿರುದ್ಧ ಕನಿಷ್ಠ 7 ಭಾರತೀಯ ರಾಜ್ಯಗಳು ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಿವೆ. Article 14 ವರದಿ 17 FIR ಪತ್ತೆ ಹಚ್ಚಿದೆ. BJP ಅಥವಾ BJP ಮೈತ್ರಿಕೂಟ ಆಡಳಿತ ನಡೆಸಿರುವ ರಾಜ್ಯಗಳಲ್ಲಿ 9 ಪ್ರಕರಣಗಳು ದಾಖಲಾಗಿವೆ, ಇದರಲ್ಲಿ ದೆಹಲಿಯೂ ಸೇರಿದೆ. ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಮೈತ್ರಿಕೂಟ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ 8 ಪ್ರಕರಣಗಳು ದಾಖಲಾಗಿದೆ. ಭಾರತೀಯ ದಂಡ ಸಂಹಿತೆಯ ಹೊಸದಾಗಿ ಪರಿಚಯಿಸಲಾದ ಭಾರತೀಯ ನ್ಯಾಯ ಸಂಹಿತಾ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಕಾಯ್ದೆ 1967 ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಫಲಸ್ತೀನ್ ಪರ ರ್ಯಾಲಿಗಳನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಮತ್ತು ಪೋಸ್ಟ್ ಮಾಡಿದ್ದಕ್ಕಾಗಿ 51 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಭಯೋತ್ಪಾದಕರ ವಿರುದ್ಧ ಬಳಸಬೇಕಾದ UAPA ಅಡಿಯಲ್ಲೂ ಪ್ರಕರಣ ದಾಖಲಾಗಿದೆ ಅಂತಂದ್ರೆ ಏನರ್ಥ? ಒಂದು ಕಡೆ ದೇಶದ ಪ್ರಧಾನಿ ವಿದೇಶದಲ್ಲಿ ಫಲಸ್ತೀನ್ ಪರ ಮಾತಾಡ್ತಾರೆ, ಆದರೆ ಸ್ವದೇಶದಲ್ಲಿ ಫಲಸ್ತೀನ್ ಪರ ಮಾತಾಡೋರ ವಿರುದ್ಧ UAPA ಅಡಿಯಲ್ಲೂ ಪ್ರಕರಣ ದಾಖಲಾಗ್ತಿವೆ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಿದೆ? October 7, 2023 ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ ಬೆನ್ನಿಗೆ ಇಸ್ರೇಲ್ ಫಲಸ್ತೀನ್ ಮೇಲೆ ಆಕ್ರಮಣ ಶುರು ಮಾಡಿದೆ. ಶಾಲೆ, ಆಸ್ಪತ್ರೆ, ಮಹಿಳೆಯರು, ಮಕ್ಕಳು ಅನ್ನದೇ ಫಲಸ್ತೀನ್ ಮೇಲೆರಗಿದೆ ಇಸ್ರೇಲ್. ಅಧಿಕೃತ ಲೆಕ್ಕಗಳ ಪ್ರಕಾರವೇ ಗಾಜಾದಲ್ಲಿ 40,000 ಹೆಚ್ಚು ಜನ ಬಲಿಯಾಗಿದ್ದಾರೆ. ಇಸ್ರೇಲ್ನ ಈ ಸತತ ಆಕ್ರಮಣದ ವಿರುದ್ಧ ಜಾಗತಿಕ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲೂ ಫಲಸ್ತೀನ್ ಪರವಾಗಿ ವ್ಯಾಪಕ ಅನುಕಂಪ ಹಾಗೂ ಇಸ್ರೇಲ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಫಲಸ್ತೀನ್ ಪರ ಧ್ವನಿಗಳ ವಿರುದ್ಧ ಭಾರತೀಯ ಅಧಿಕಾರಿಗಳು ದಬ್ಬಾಳಿಕೆಯನ್ನು ಮುಂದುವರಿಸ್ತಾ ಇರುವಂತೆ ಹಿಂದುತ್ವ ಬಲಪಂಥೀಯ ಗುಂಪುಗಳಿಂದ ಆಯೋಜಿಸಲಾದ ಇಸ್ರೇಲ್ ಪರ ರ್ಯಾಲಿಗಳು ಭಾರತದಾದ್ಯಂತ ನಡೆದಿವೆ. ಇದರ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮಗಳು ಕಂಡು ಬಂದಿಲ್ಲ. ಎಂಥ ವಿಪರ್ಯಾಸ ನೋಡಿ. ಅಬ್ಬಾಸ್ ಅವರನ್ನ ಭೇಟಿಯಾದ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ, ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಅವರನ್ನ ನ್ಯೂಯಾರ್ಕ್ನಲ್ಲಿ ಭೇಟಿಯಾದೆ, ಗಾಜಾದಲ್ಲಿ ಶೀಘ್ರದಲ್ಲಿ ಶಾಂತಿ ಮತ್ತು ಸ್ಥಿರತೆ ನೆಲೆಗೊಳ್ಳುವಂತೆ ಮಾಡೋಕೆ ಭಾರತ ಬೆಂಬಲ ನೀಡಲಿದೆ ಅನ್ನೋದನ್ನ ಪುನರುಚ್ಚರಿಸಿದ್ದೇನೆ. ದೀರ್ಘಕಾಲದ ಸ್ನೇಹ ಬಲಪಡಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಿದ್ದೇವೆ ಅಂತ ತಿಳಿಸಿದ್ದಾರೆ. ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್, ವಿಶ್ವಸಂಸ್ಥೆಯ ಮಹಾ ಅಧಿವೇಶನದ ಸಂದರ್ಭದಲ್ಲಿ ಅಬ್ಬಾಸ್ ಅವರನ್ನ ಭೇಟಿಯಾದ ಪ್ರಧಾನಿ ಗಾಜಾದಲ್ಲಿನ ಮಾನವೀಯ ಪರಿಸ್ಥಿತಿಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ, ಫಲಸ್ತೀನ್ ಜನರಿಗೆ ಬೆಂಬಲ ಮುಂದುವರಿಸುವುದಾಗಿ ಒತ್ತಿ ಹೇಳಿದ್ದಾರೆ ಅಂತ ಟ್ವೀಟ್ ಮಾಡಿದ್ದಾರೆ. ಮೋದಿ ಅವರು ಇವತ್ತು ವಿಶ್ವಸಂಸ್ಥೆಯ ಮಹಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಇಸ್ರೇಲ್ ದಾಳಿ ಆರಂಭ ಆದಾಗಿನಿಂದ ಈ ವರ್ಷದ September 16 41,226 ಫಲಸ್ತೀನಿಯರು ಮೃತಪಟ್ಟಿದ್ದಾರೆ, 95,413 ಮಂದಿ ಗಾಯಗೊಂಡಿದ್ದಾರೆ ಅಂತ ಗಾಜಾ ಆರೋಗ್ಯ ಇಲಾಖೆ ತಿಳಿಸಿರೋದಾಗಿ ವಿಶ್ವಸಂಸ್ಥೆ ಹೇಳಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.